ಈ ಲೋಕಸಭಾ ಕ್ಷೇತ್ರದಲ್ಲಿ, ಈ ಲೋಕಸಭಾ ಕ್ಷೇತ್ರದಿಂದ 6 ಬಾರಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆಯವರ ಕೆಲಸ ಅಥವಾ ಕಾರ್ಯವೈಖರಿ ಬಗ್ಗೆ ಭಾರೀ ಅಸಮಾಧಾನವನ್ನು ಅಲ್ಲಿನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಕೂಡ ಇದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಒಂದಿಲ್ಲೊಂದು ಹೇಳಿಕೆಯನ್ನು ನೀಡಿ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ ಅಥವಾ ಜನರನ್ನ ಇದೇ ಹೇಳಿಕೆಗಳಿಂದ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹೊರಗೆ ಬರ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಇವರು ಎಲ್ಲಿರ್ತಾರೆ ಎನ್ನುವಂಥ ಪ್ರಶ್ನೆ. ಅಲ್ಪಸಂಖ್ಯಾತರ ಮತಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಅನಂತಕುಮಾರ್ ಹೆಗಡೆ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಕಳೆದ ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ ಸಂವಿಧಾನದ ಬದಲಾವಣೆಯನ್ನು ಮಾಡಬೇಕು ಎನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಹಿಂದುಳಿದವರ ವಿರೋಧಕ್ಕೆ ಇವರು ಇದೇ ಕಾರಣದಿಂದ ಹಿಂದುಳಿದವರ ವಿರೋಧಕ್ಕೂ ಕೂಡ ಕಾರಣರಾಗಿದ್ರ ಎನ್ನುವಂಥದ್ದಾಗಿ, ಕಳೆದ ಸುಮಾರು 20 ವರ್ಷಗಳಿಂದ ಸಂಸದರಾಗಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಇದೆ, ಯುವಕರಿಗೆ ಅನುಕೂಲ ಆಗ್ತಾ ಇಲ್ಲ, ವಲಸೆ ಹೋಗಬೇಕಾಗತ್ತೆ, ನಮ್ಮ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗತ್ತೆ, ಇಲ್ಲಿ ಏನೂ ಕೂಡ ಆಗಿಲ್ಲ, ಜಿಲ್ಲೆಗೊಂದು ಕಾರ್ಖಾನೆಯನ್ನು ಕೂಡ ತಂದಿಲ್ಲ, ಇದೆಲ್ಲವನ್ನು ಮುಂದಿಟ್ಕೊಂಡಿದ್ದಾರೆ ಜನರು. ಇದೇ ಅಂಶಗಳನ್ನು ಇಟ್ಕೊಂಡು ಅಥವಾ ಈ ಬಾರಿ BJPಗೆ ವೋಟ್ ಹಾಕಲ್ಲ ಎನ್ನುವಂಥದ್ದಾಗಿ ನಿರ್ಧಾರವನ್ನು ಮಾಡಿಕೊಂಡ್ರೆ ಈ ಅಂಶಗಳು ಕೂಡ ಕಾರಣ ಆಗಬಹುದು. ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇದರ ಲಾಭವನ್ನು ಮಾಡಿಕೊಳ್ತಾರಾ, ಅದಕ್ಕೆ ಅವಕಾಶ ಇದೆಯಾ ಎನ್ನುವಂಥ ಪ್ರಶ್ನೆ. ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 5 ಅಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, 3 BJPಯ ಶಾಸಕರಾಗಿ ಇದ್ದಾರೆ. ಈ ರೀತಿಯಾಗಿ ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ಇರುವಂಥದ್ದು. ಇನ್ನು ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವು, ಅಲ್ಲಿ ಯಾವ ಪಕ್ಷದ ಶಾಸಕರು ಇದ್ದಾರೆ ನೋಡ್ತಾ ಹೋಗೋದಾದರೆ, ಕಾರವಾರದಲ್ಲಿ ಸತೀಶ ಇಲ್ಲಿದ್ದಾರೆ ಕಾಂಗ್ರೆಸ್ಸು, ಹಾಗೆಯೇ ಕುಮಟಾದಿಂದ ದಿನಕರ್ ಶೆಟ್ಟಿ BJP, ಭಟ್ಕಳದಿಂದ ಮಂಕಾಳು ವೈದ್ಯ ಕಾಂಗ್ರೆಸ್, ಶಿರಸಿಯಲ್ಲಿ ಭೀಮಣ್ಣ ನಾಯಕ್ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಇನ್ನೊಂದು ಕಡೆಯಲ್ಲಿ ಹಳಿಯಾಳದಲ್ಲಿ RV ದೇಶಪಾಂಡೆ ಕಾಂಗ್ರೆಸ್ನ ಹಾಲಿ ಶಾಸಕರು, ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ BJPಯವರು, ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ನ ಶಾಸಕರು, ಖಾನಾಪುರದಲ್ಲಿ ವಿಠಲ್ BJP ಶಾಸಕರು. ಗಮನಿಸ್ತಾ ಹೋಗೋದಾದರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಹಾಲಿ ಶಾಸಕರು ಕೂಡ ಹೌದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.